रुद्र विष्णुनि रामकृष्णनि रहीमतावोनि वासुदेव गो विश्वरूपनि चिदानन्द हरिनि अद्वितीयानि अकाल निर्भय आत्मलिंग शिवनि पिता पावकनि धन्यवाद। ಅಜಗಜಾಂತರವಾದಂಥ ವಸ್ತು, ಯಾಕಂದರೆ ಇವತ್ತು ನಾವು ಶಿಕ್ಷಣ ಪಡ್ಕೊಂಡು ಈ ಶಾಲೆ ಬಿಟ್ಟು ಹೋಗ್ಬೋದು, ಆದರೆ ಅವ್ರು ಕೊಟ್ಟಂಥ ದೇಣಿಗೆ ಎಂದೂ ಮರಿಲಾರದು. ಯಾಕಂದರೆ ಈಗ ನಾನು ಇದೇ ಒಂದು ತಿಂಗಳಲ್ಲಿ ನಾನು ನೋಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ತಟ್ಟೆ, ಒಂದೇ ಉದಾಹರಣೆ ಕೊಡ್ತೀನಿ, ತಟ್ಟೆ ಬೇಕಾಗಿತ್ತು. ಆ ತಟ್ಟೆ ತರಬೇಕಾದ್ರೆ ನಾವು ಒಂದು ಎರಡು ಮೂರು ನಾಲ್ಕು ಮಕ್ಕಳಿಗೆ ಮೊದಲು ಊಟ ಮಾಡಿಸಿದ್ವಿ. ಆ ಊಟ ಮಾಡಿದ ನಂತರ ಆ ಮಕ್ಕಳಿಗೆ ಊಟ ಮಾಡಿದಂತ ತೊಳ್ಕೊಂಬಂದು ಇಟ್ಟ ಮೇಲೆ ಮುಂದೆ ಆರನೇ ಕ್ಲಾಸು ಮತ್ತು ಏಳನೇ ಕ್ಲಾಸು ಮಕ್ಕಳು ಊಟ ಮಾಡಿದ್ರು. ಅದೇ ಥರನಾಗಿ ಒಬ್ಬೊಬ್ಬರು ಮಕ್ಕಳಿಗೆ ಹೇಳ್ತಿದ್ವಿ, ನಾವು ಮನೆಯಲ್ಲೇ ತೊಗೊಂಬಂದು ನೀವು ಊಟ ತಟ್ಟೆಯನ್ನು ತೊಗೊಂಬರು ಊಟ ಮಾಡ್ರಿ ಅಂತ ಹೇಳಿದ್ರು. ಹಾಗಾಗಿ ಈಗ ಅವರು ಕೊಟ್ಟಂಥ ಕೊಡುಗೆ ಬಹಳ ಪವಿತ್ರವಾದದ್ದು. ಯಾಕಂದರೆ ಮಕ್ಕಳಿಗೆ ಊಟ ಇವತ್ತು ಅನ್ನ ಹಾಕ್ತಾರಂದರೆ ಆ ಅನ್ನದ ಜೊತೆಗೆ ತಟ್ಟೆ ಬೇಕಾಗಿತ್ತಲ್ಲ, ಆ ತಟ್ಟೆ ಇವತ್ತು ಕೊಟ್ಟಿದ್ದಕ್ಕಾಗಿ ಭಾಳ ಅವ್ರಿಗೆ ನಮ್ಮ ಶಾಲೆ ವತಿಯಿಂದ, ನಮ್ಮ ಊರಿನ ವತಿಯಿಂದ, ಗಂಡ ವತಿಗಳಿಂದ ಹಾಗೂ ನಮ್ಮ ಮುದುಮಗಳಿಂದ ಅವ್ರಿಗೆ ಪ್ರಪ್ರಥಮವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಶಿಕ್ಷಕರಿಗೆ ನಾನು ಬಂದ ದಿವಸ ನಮಗೆ ಒಂದು ಕಾರ್ಯಕ್ರಮ ಮಾಡಿದ್ದು, ನಮ್ಮದು ಏನಂದರೆ ಸ್ವಾತ ಕಾರ್ಯಕ್ರಮ ಮಾಡಿದ್ದು. ಆವತ್ತು ನಾನು ನೋಡಿದೆ, ಯಾಕಂದರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ. ನಮ್ಮ ಇರ್ತಕ್ಕಂಥ ಚೇರು ತಗೊಂಬಂದು ಇಲ್ಲಿ ಹಾಕಿದ್ವಿ ನಾವು, ಯಾಕಂದ್ರೆ ಚೇರ್ ಇದೆ ನಮ್ಗೆ, ಆ ಚೇರ್ ತಂದು ಹಾಕಿದ್ವಿ. ಮತ್ತು ಅವ್ರ ಕಾರ್ಯಕ್ರಮ ಮುಗಿದ್ರೆ ಆ ಚೇರನ್ನು ನಾವು ಅಲ್ಲಿ ಹಾಕ್ತಿದ್ವು. ಒಂದನೇದು, ಎರಡನೇದು ನಮ್ಮ ಕ್ಲಾಸ್ ಟೀಚರ್ಗೆ ಪಾಠ ಬೋಧನೆ ಮಾಡಿದ್ಮೇಲೆ ಸ್ವಲ್ಪ ಏನೋ ಬರೆಯೋ ಹೊರ ಇದ್ದಂದ್ರೆ ಅಲ್ಲಿ ಚೇರ್ ಕಡಿಮೆ ಇದ್ದವು, ಅದು ಭಾಳ ಮುಖ್ಯವಾದ ಚೇರ್ ಬೇಕಾಗಿತ್ತು. ಅದನ್ನು ನಮ್ಮ ಮರಿಯಪ್ಪನವರು ತಮ್ಮ ಅನುಸ್ಥಿತಿಯಲ್ಲಿ ನಮಗೆ ಭಾಳ ಅದ್ಭುತವಾಗಿ 20 ಚೇರನ್ನು ನಮಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಏನು ಇಂದಿನ ದಿನಗಳು ನಾವು ನೆನಪಿಸಿಕೊಂಡಾಗ ನನ್ನ ಸಹಪಾಠಿಗಳಾದಂಥ ಕೆಲವು ಜನ, ನಾಗೇಶ್ ಇರ್ಬೋದು, ಎಂಕೋಬ ಸೋಮಲಿಂಗಪ್ಪ, ಅನೇಕ ಜನ ಏನಪ್ಪ ಅಂದ್ರೆ ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ಇದ್ದಾರೆ. ಆದರೆ ಈಗಿರ್ತಕ್ಕಂಥ ಅನುಕೂಲಗಳು ಆಗಿನ ಕಾಲದಲ್ಲಿ ಇದ್ದಿಲ್ಲ. ನಾವು ಹೇಳೋದು 1971-72 ಇಸ್ವಿಯಲ್ಲಿ ನಮ್ಮ ಊರಿಗೆ ಸರಿಯಾದ ಬಸ್ ಇದ್ದಿಲ್ಲ, ಮತ್ತು ಸರಿಯಾದ ರಸ್ತೆಗಳು ಇದ್ದಿಲ್ಲ, ಮತ್ತು ಶಿಕ್ಷಕರು ಸ್ಕೂಲ್ ಇದ್ದರು ಸುತ್ತ ಶಿಕ್ಷಕರು ಬರ್ತಿದ್ದಿಲ್ಲ. ಯಾವಾಗ ತಿಂಗಳಿಗೆ 2 ತಿಂಗಳಿಗೊಮ್ಮೆ ಬರ್ತಿದ್ರು, ಯಾರೋ ಒಬ್ಬರು ಒಂದು ದಿನ 2 ದಿನ ಇದ್ದು ಮತ್ತು ಅವ್ರು ಹೋಗ್ಬಿಡೋರು. ಆ ಥರ ಒಂದು ಪರಿಸ್ಥಿತಿ ಒಳಗೆ ನಮ್ಮಲ್ಲೇ ಏನಪ್ಪ ಅಂದ್ರೆ ಒಂದು 4 ಕಕ್ಷ ಕಲ್ತಂತಾರೆ, ನಾವೇ ಏನಂತ ಒಬ್ರಿಗೊಬ್ರು ನಾವು ಹೇಳ್ಕೊಂಡು ಬರ್ಕೊಳ್ಳೋಂಥ ಪರಿಸ್ಥಿತಿ ಸುತ್ತ ಆ ಕಾಲದಲ್ಲಿ ಇತ್ತು. ಈಗೆಲ್ಲ ಇಂಥ ಸವಲತ್ತುಗಳು ನಾವು ಪಡ್ಕೊಂಡಿರೋ ಅಂದ್ರೆ ಇವತ್ತು ಅನೇಕ ಯೋಜನೆಗಳಿಗೆ ಅದೇನು ಇವತ್ತು ಬಾಬಾ ಸಾಹೇಬ್ ಏನು ನಮಗೆ ಸಂವಿಧಾನವನ್ನು ಕೊಟ್ಟು ಈ ದೇಶಕ್ಕೆ ಒಂದು ಸ್ವತಂತ್ರ ಎಲ್ಲರಿಗೂ ಸಿಗಲಿ, ಏನು ಅಕ್ಷರದ ಏನು ಜ್ಞಾನದ ಹಕ್ಕು ಎಲ್ಲರೂ ಪಡ್ಕೊಳ್ಳೋಣ ಒಂದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅಳವಡಿಸಿರ್ಲಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಸುತ್ತ ಇವತ್ತು ಮಕ್ಕಳು ಸುತ್ತ ವಿದ್ಯೆಯನ್ನು ಪಡ್ಕೊಂಡಂಥ ಒಂದು ಅನುಕೂಲ ಇವತ್ತು ನಮಗೆಲ್ಲ ಒದಗಿ ಬಂದಿದೆ.
ನಾವು ಸುತ ಇವತ್ತು ಮಕ್ಕಳಲ್ಲಿ ಒಂದು ಮಾತು ಏನಪ್ಪಂದ್ರೆ ನೀವು ಇವತ್ತೇನು ತಂದೆ ತಾಯಿಗಳು ನಮ್ಮನ್ನ ಏನು ಸಲಿವೆ ದೊಡ್ಡವ್ರನ್ನ ಮಾಡ್ತಾರೆ ಆದ್ರೆ ನಾವು ಒಂದನೇ ಕ್ಲಾಸ್ಗೆ ಸೇರಿಕೊಂಡ ನಂತರ ಎಲ್ಲ ಜವಾಬ್ದಾರಿ ಸುತ ಏನು ಇಲ್ಲಿ ಶಿಕ್ಷಕರ ಮೇಲೆ ಇರ್ತೈತಿ ಹೀಗಾಗಿ ತಂದೆ ತಾಯಿಗೆ ನೀವು ಭಾಳ ಮುಖ್ಯವಾಗಿ ಗೌರವ ಕೊಡಬೇಕು ಅವ್ರ ಜೊತೆಗೆ ತಂದೆ ತಾಯಿಗೆ ಎಷ್ಟು ನೀವು ಗೌರವ ಕೊಡ್ತಿರೋ ಆ ಗೌರವನ ಶಿಕ್ಷಕರಿಗೆ ಕೊಟ್ಟಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಉತ್ತಮವಾದ ಶಿಕ್ಷಣ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ನೀವು ಸುತ್ತ ಏನಪ್ಪ ಅಂದ್ರೆ ಇವತ್ತು ಏನು ಮುದ್ದು ಮಕ್ಕಳು ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಶಿಕ್ಷಣ ಇವತ್ತು ನಮಗೇನಪ್ಪ ಅಂದ್ರೆ ಭಾಳ ಮುಖ್ಯವಾದ್ದು ಇವತ್ತು ಒಂದು ದೇವ್ರ ಗುಡಿ ಕಟ್ಟಿದ್ನಪ್ಪ ಅಂತಂದ್ರೆ ಅಲ್ಲೇನಪ್ಪ ಅಂದ್ರೆ ಒಂದು 1000 ಜನ ಭಿಕ್ಷುಕರು ಹುಟ್ಟಿಕೊಂತಾರೆ ಅಂದ್ರೆ ತಟ್ಟೆ ಹಿಡ್ಕೊಂಡು ನಿಂದಿರ್ತಾರ ಮತ್ತು ತಟ್ಟೆ ದುಡ್ಡನ್ನು ಹಾಕಿಸಿ ಅಂತಾರೆ ಆದ್ರೆ ಒಬ್ಬ ಜ್ಞಾನಿ ಹುಟ್ಟಿದ್ರೆ ಅಂದ್ರೆ ಇಲ್ಲಿರ್ತಕ್ಕಂಥ ಮಕ್ಕಳು ಒಬ್ಬರು ಜ್ಞಾನಿ ವಿಜ್ಞಾನಿ ಆದ್ನಪ್ಪ ಅಂತಂದ್ರೆ ಅವನಿಂದ ಲಕ್ಷಾಂತರ ಜನ ವಿಜ್ಞಾನಿಗಳಾಗ್ತಾರೆ ದೇಶಕ್ಕೆ ಏನಪ್ಪ ಅಂತಂದ್ರೆ ಕೊಡುಗೆಯನ್ನು ಕೊಡ್ತಾರೆ ಇವತ್ತು ಅಬ್ದುಲ್ ಕಲಾಂ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅನೇಕ ಜನರೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಸೇವೆಯನ್ನು ಸಲ್ಲಿಸಿ ಒಂದು ದೇಶದ ಗೌರವವನ್ನು ಕಾಪಾಡಿ ಹೋಗಿದ್ದಾರೆ ಅದನ್ನು ನಾವೆಲ್ಲರೂ ಉಳಿಸಿಕೊಂಡಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಓದಿರುವಂಥ ಮಕ್ಕಳೇ ಈ ಭವಿಷ್ಯದ ಈ ದೇಶದ ನಾಡನ್ನು ಬೆಳಗ್ತಿರೋದು ಈ ನಾಡಿನ ಅತ್ಯುನ್ನತ ಹುದ್ದೆಯಲ್ಲಿರೋ ಅವರೇ ಸಹ ಮತ್ತು ತುಂಬ ಒಳ್ಳೆಯ ಹುದ್ದೆಯನ್ನು ಪಡೆದಿರೋ ಅವರೇ ಅದು ಸರ್ಕಾರಿ ಶಾಲೆಯಲ್ಲಿ ಓದಿರೋವೆ ಕಷ್ಟ ಅನ್ನೋದು ಏನು ಅನ್ನೋದು ಗೊತ್ತಾಗೋದು ಸರ್ಕಾರಿ ಶಾಲೆ ಓದಿದಂಥ ಮಕ್ಕಳಿಗೆ ಖಾಸಗಿ ಶಾಲೆಯಲ್ಲಿ ಓದಿದಂಥ ಮಕ್ಕಳಿಗೇನೋ ಗೊತ್ತಾಗಲ್ಲ ಅಂತಹ ಒಂದು ಕೆಂಗಿಯಾಗಕ್ಕೆ ಅಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಅವ್ರು ನಾಂದಿ ಹೇಳಿದರೆ ಆ ಕೆಲಸವನ್ನು ತಾವೆಲ್ಲರೂ ಈ ವೇದಿಕೆ ಮೇಲಿರುವಂಥ ಎಲ್ಲ ಆಸನಗಳು ಕಳಕಳಿ ವಿನಂತಿಯಿಂದ ಕೇಳ್ಕೊಳ್ಳೋದಷ್ಟೇ ನಮ್ಮ ಕೈಲಾದಷ್ಟು ಶಾಲೆಗೆ ಮೂಲಭೂತವಾಗಿ ಬೇಕಾದಂಥ ಸೌಲಭ್ಯಗಳು ತುಂಬ ಇದೆ ಅವನ್ನೆಲ್ಲ ತಾವೆಲ್ಲ ಸಹಕಾರ ಮಾಡ್ತೀರಾ ದೇಣಿಗೆ ಮುಖಾಂತರ ನೀಡಿ ನೀವೆಲ್ಲರೂ ಸಹಕಾರವಾಗಿ